ಸೊ ಇವತ್ತು ನಾನು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ, ದಮ್ ಬಿರಿಯಾನಿ ಎಲ್ಲರಿಗೂ ತುಂಬಾ ಇಷ್ಟ. ಸೊ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸೂಪರ್ ಆಗಿದ್ರೆ ಪ್ಲೀಸ್ ಆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ನಾನು ಬರ್ತೀನಿ ಇಂಟ್ರೆಸ್ಟಿಂಗ್ ವಿಡಿಯೋ ರೆಸಿಪಿ ಜೊತೆ. ಅಲ್ಲಿ ತನಕ ಸಪೋರ್ಟ್ ಮಾಡಿ ನನ್ನ, ಮತ್ತೆ ನಿಮ್ಮನೇಲಿ ಏನಾದ್ರು ಟ್ರೈ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯೋ, ಇವತ್ತು ನಮ್ಮನೇಲಿ ಬಿರಿಯಾನಿ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳನ್ನು ಒಂದೊಂದಾಗಿ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಫಸ್ಟು ಬೆಳ್ಳುಳ್ಳಿ, ನೀವು ಎಷ್ಟು ಅಳತೆಗೆ ನೀವು ಬಿರಿಯಾನಿ ಮಾಡ್ತೀರೋ, 1 kg 1.5 kg ಅದ್ರ ಮೇಲೆ ಡಿಪೆಂಡು. ನಿಮ್ಗೆ ಎಷ್ಟು ಬೇಕೋ ಖಾರ ಮತ್ತು ಮಸಾಲ ಜಾಸ್ತಿ ತಿನ್ನೋರು ಇರ್ತಾರೆ, ತಿಂದಿದವ್ರು ಇರ್ತಾರೆ, ಬೇಸ್ಡ್ ಆನ್ ದಟ್ ಬೆಳ್ಳುಳ್ಳಿ ಹಾಕೋಬೇಕು. ಈಗ ನಾನು ಬೆಳ್ಳುಳ್ಳಿನ ಫಸ್ಟು ಜಾರಿಗೆ ಹಾಕೋತಾ ಇದ್ದೀನಿ. ನಾನೀಗ ಇದೊಂದು ಎಸ್ಟಿಮೇಷನ್ ಬಂದು 1 kg ಮೇಲೆ ಅಕ್ಕಿಗೆ ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಹಾಕ್ತಿರೋ ಅಷ್ಟರ ಮೇಲೆ ಬೇಸ್ಡ್ ಆನ್ ದಟ್ ನೀವು ಹಾಕ್ಕೊಳ್ಳಿ ಬೆಳ್ಳುಳ್ಳಿ. ಖಾರ ತಿನ್ನೋರು ಇರ್ತಾರೆ, ಖಾರ ಕಮ್ಮಿ ತಿನ್ನೋರು ಇರ್ತಾರೆ, ಅದರ ಅಳತೆಗೆ ನಾವು ಹಾಕೋಬೇಕು. ನೆಕ್ಸ್ಟು ವೀಕ್ಷಕರೇ, ಈಗ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ತಕ್ಕನಂಗೆ ಎಷ್ಟು ಬೇಕಷ್ಟು ಅಳತೆಗೆ ಹಾಕೋಬೇಕು. ನಾನೀಗ ಇಲ್ಲಿ ಬೆಳ್ಳುಳ್ಳಿಗೆ ಅರ್ಧ ಅಳತೆಯಷ್ಟು ಶುಂಠಿ ಹಾಕಿದ್ದೀನಿ. 1 cup ಬೆಳ್ಳುಳ್ಳಿ ಅಂದರೆ 1/2 cup ಶುಂಠಿ ಹಾಕಬೇಕು. ಮೆಣಸಿನ್ಕಾಯಿ ನೀವು ಎಷ್ಟು ಖಾರ ತಿಂತೀರೋ ನೀವು ಅಷ್ಟು ಹಾಕೋಬೋದು. ನಾನಿಲ್ಲಿ ನಮ್ಮ 1 kg ಅಳತೆಗೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಖಾರ ಜಾಸ್ತಿ ಬರುತ್ತೆ, ಮೆಣಸಿನ್ಕಾಯಿನ ಅದಕ್ಕೆ ಅದನ್ನು 1/2 ಬಟ್ಲ್ ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕಾರಾಗೆ. ಅದ್ರ ಜೊತೆಗೆ ನಾವು ಚಕ್ಕೆ ಲವಂಗ ಇದನ್ನು ಸ್ವಲ್ಪ ರುಬ್ಬೋದಕ್ಕೆ ನಾವು ಹಾಕೋಬೇಕು. ನೀವೆಲ್ಲ ಮಸಾಲೆ ಎಷ್ಟು ತಿಂತೀರೋ ಅಷ್ಟು ಅಳತೆ ನೀವು ಹಾಕೋಬೋದು. ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೋಬೋದು, ಕಮ್ಮಿ ತಿನ್ನೋರು ಕಮ್ಮಿ ಹಾಕೋಬೋದು. ಧನಿಯಾ ಪುಡಿ 2 ಚಮಚದಿಂದ 3 ಚಮಚವರೆಗೂ ನಾನು ಬೆರೆಸ್ತಾ ಇದ್ದೀನಿ. ಇದ್ರ ಜೊತೆಗೆ ಮನೆ ಪುಡಿ ಆದರೆ ಸ್ವಲ್ಪನೇ ಸಾಕು, 1-3 ಚಮಚ. ಅಂಗಡಿ ಪುಡಿ ಆದರೆ 1 ಚಮಚ ಎಕ್ಸ್ಟ್ರಾ ಹಾಕಿ, ಯಾಕಂದರೆ ಅದು ಪೌಡರು ಅಷ್ಟೊಂದು ಅರೋಮ ಇರಲ್ಲ, ಅದಕ್ಕೋಸ್ಕರ. ಈಗ ನಾವು ಎಲ್ಲ ಬೆರೆಸ್ಕೊಂಡಿದ್ದೀವಿ, ಇದನ್ನು ನಾವು ಈಗ ರುಬ್ಬಿಕೊಂಡು ರೆಡಿ ಮಾಡ್ಕೊಳ್ಳೋಣ. ಅಷ್ಟು ಎಣ್ಣೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೋಬೇಕು ಕಾದಿರೋ ಪಾತ್ರೆಗೆ. ನಾನಿಲ್ಲಿ ಒಂದು 200 ಗ್ರಾಮ್ ಅಷ್ಟು ಹಾಕ್ತಾ ಇದ್ದೀನಿ. ಎಣ್ಣೆ ಕಾದಿದೆ ಇವಾಗ. ಈಗ ಎಣ್ಣೆ ಜೊತೆಗೆ ಈರುಳ್ಳಿ ಮತ್ತು ಪಲಾವ್ ಎಲೆ ಇದೆಲ್ಲ ಮರಾಠಿ ಮಗು ಮಿಕ್ಸ್ ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ, ಅದ್ರ ಜೊತೆಗೆ ಎಲ್ಲ ಮರಾಠಿ ಮಗು ಸೌಂಪು ಎಲ್ಲ ಹಾಕಿರ್ತಾರೆ, ಇದನ್ನೆಲ್ಲ ಇವಾಗ ಎಣ್ಣೆ ಕಾದಿರೋ ಎಣ್ಣೆಗೆ ನಾನೀಗ ಹಾಕ್ತಾ ಇದ್ದೀನಿ. ಈ ಥರ ಎಲ್ಲ ಇದನ್ನೆಲ್ಲ ಕ್ಲೀನಾಗಿ ಹಾಕಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿ, ಎಣ್ಣೆಯಲ್ಲಿ ಕಾದಿ ಎಣ್ಣೆ ಜೊತೆಗೆ ಚೆನ್ನಾಗಿ ಫ್ರೈ ಮಾಡಿ. ಚೆನ್ನಾಗಿ ಎಣ್ಣೆಯಲ್ಲಿ ಈರುಳ್ಳಿ ಎಲ್ಲ ಕಾದಿದೆ. ಈಗ ಪುದೀನ ಮಿಕ್ಸ್ ಮಾಡ್ತಾ ಇದ್ದೀನಿ. ಪುದೀನ 1/4 cup ಹಾಕಿದ್ದೀನಿ. ಪುದೀನ ಜೊತೆಗೆ ಈಗ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ಪುದೀನ ಈರುಳ್ಳಿ ಪಲಾವ್ ಎಲೆ ಎಲ್ಲ ಇದೆಲ್ಲ ಫ್ಲೇವರು ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಆಗಬೇಕು. ರೋಸ್ಟ್ ಅಂದರೆ ತುಂಬ ಫ್ರೈ ಮಾಡಬಾರ್ದು, ಸ್ಮೆಲ್ ಅದೊಂದು ಹಸಿ ವಾಸನೆ ಹೋಗೋವರೆಗೂ ಮಾತ್ರ ಇದನ್ನು ಫ್ರೈ ಮಾಡ್ಕೋಬೇಕು. ನೀವು ಪುದೀನ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ವೀಕ್ಷಕರೇ, ಈಗ ಪುದೀನ ಚೆನ್ನಾಗಿ ಫ್ರೈ ಆಗಿದೆ, ನೋಡ್ತಾ ಇದ್ದೀರಾ ನೀವು. ಈಗ ನಾನು 1 kg ಮಾಂಸ ಇಟ್ಕೊಂಡಿದ್ದೀನಿ, 1 kg ಚಿಕನ್ನು. ಈಗ ಇದಕ್ಕೆ ರೋಸ್ಟ್ ಆಗಿರೋದಕ್ಕೆ ಚಿಕನ್ನ ಹಾಕ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಚೆನ್ನಾಗಿ ನೀರಲ್ಲಿ ಹಿಂಡಿ ಮಾಂಸನ ಇಟ್ಕೊಂಡಿರಬೇಕು, ಯಾಕಂದರೆ ನೀರು ಬಿಡುತ್ತೆ ಚಿಕನ್ನು ಸ್ವಲ್ಪ. ಅದರಿಂದ ಚೆನ್ನಾಗಿ ಹಿಂಡಿ ಸೋರಿಸಿ ಇಟ್ಟಿರಬೇಕು ಅಷ್ಟೆ. ಈಗ ಇದನ್ನು ನಾವು ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ. ಎಣ್ಣೆ ಮತ್ತು ಪುದೀನ ಈ ಎಲ್ಲ ಐಟಮ್ಸು ಮಸಾಲೆ ಐಟಮ್ಸು ಚಿಕನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು, ಎಣ್ಣೆಲೇ ಫ್ರೈ ಮಾಡಬೇಕು. ಈ ಹಸಿ ಎಲ್ಲ ಹೋಗಬೇಕು ಎಣ್ಣೆ ಫ್ರೈ ಮಾಡಬೇಕಾದ್ರೆ, ಆವಾಗ ನಿಮಗೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಇನ್ನು ಎಷ್ಟು ನೀವು ಹಸಿ ವಾಸನೆ ಹೋಗುತ್ತೋ ಅಷ್ಟು ನಿಮಗೆ ಸ್ಮೆಲ್ ಬರಲ್ಲ. ಯಾವತ್ತೂ ಅಷ್ಟೇ ಚಿಕನ್ನ ಒಬ್ಬೊಬ್ಬರು ಬೇಯಿಸ್ಕೊಂಡು ಹಾಕ್ತಾರೆ, ಅದು ಚೆನ್ನಾಗಿ ಬರಲ್ಲ. ಸೊ ಈ ಥರ ಎಣ್ಣೆನೇ ನೀವು ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಅಷ್ಟೇ, ಆವಾಗ ಏನಾಗುತ್ತೆ ಅಂದರೆ ಅಡುಗೆ ಅಲ್ಲೇ ಟೇಸ್ಟ್ ಹೊಂದ್ಕೊಳ್ಳುತ್ತೆ, ಬೇರೆ ಆಗಲ್ಲ. ಇದನ್ನು ಚೆನ್ನಾಗಿ ಇವಾಗ ನಾವು ಮುಚ್ಚಿ ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡೋಣ. ಇವಾಗ ಮಾಂಸ ಚೆನ್ನಾಗಿ ಬೆಂದಿದೆ, ಈಗ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಒಬ್ಬೊಬ್ಬರು ಉಪ್ಪು ಇವಾಗ ಒಂದು ಸ್ವಲ್ಪ ಅವಾಗ ಒಂದು ಸ್ವಲ್ಪ ಹಾಕ್ತಾರೆ, ಬಟ್ ನಾನಿಲ್ಲಿ ನಮ್ಮ ಅಳತೆಗೆ ತಕ್ಕಂಗೆ ಕೈ ಅಳತೆಯಲ್ಲಿ ನನಗೆ ಉಪ್ಪು ರುಚಿ ಎಷ್ಟು ಬೇಕೋ ನಾನು ಒಂದೇ ಸಲ ಹಾಕ್ಬಿಡ್ತಿದ್ದೀನಿ ಅನ್ನಕ್ಕೆಲ್ಲ ಸೇರಿಸಿ. ನೀವು ಅದೇ ಥರ ಎಷ್ಟು 1 kg 1/2 kg ಎಷ್ಟು ಹಾಕ್ತಿರೋ ಅದರ ಮೇಲೆ ನೀವು ಉಪ್ಪು ಹಾಕೋಬೇಕು ವೀಕ್ಷಕರೇ. ಈಗ ನಾನು 1 kg ಮೇಲೆ
ಈಗ ಅರಿಶಿನ ಹಾಕ್ತಿದ್ದೀನಿ. ಅರಿಶಿನ ಬಂದು ನಿಮಗೆ ಏನಕ್ಕೆ ಹಾಕ್ತೀವಿ ಅಂದರೆ ಈ ಹಸಿ ವಾಸನೆ ಬರೋದನ್ನು ಇನ್ನೂ ತುಂಬ ಅವಾಯ್ಡ್ ಮಾಡುತ್ತೆ ಅರಿಶಿನ, ಮತ್ತು ಒಳ್ಳೆಯದು ದೇಹಕ್ಕೂ ಕೂಡ. ಆಯುರ್ವೇದಿಕ್ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ಸೊ ಅರಿಶಿನ ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಬಳಸ್ಕೋಬೋದು. ಒಂದು ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ, ಯಾಕೆಂದರೆ ಚಿಕನ್ ಅಲ್ವಾ, ಹಸಿ ಇರೋದ್ರಿಂದ ನಾವು ಎಷ್ಟು ಆರೋಗ್ಯಕ್ಕೂ ಕೂಡ ಒಳ್ಳೆಯದದನ್ನು. ಇದನ್ನು ಚೆನ್ನಾಗಿ ಉಪ್ಪು ಮತ್ತು ಅರಿಶಿನ ಎಲ್ಲ ಹಾಕಿದ್ದೀನಿ ನೋಡ್ತಾ ಇದ್ದೀರಾ. ಇದನ್ನು ಚೆನ್ನಾಗಿ ಬೆರೆಸಿ ಈಗ ಆಲ್ರೆಡಿ ಈ ಅರಿಶಿನ ಉಪ್ಪು ಉಪ್ಪು ಹಿಡಿಯೋದಕ್ಕೋಸ್ಕರ ಈಗ ಉಪ್ಪು ಹಾಕಿ ಅರಿಶಿನ ಜೊತೆ ಬಿಟ್ಟಿದ್ದೀನಿ. ಇದು ಚೆನ್ನಾಗಿ ಇವಾಗ ಅರಿಶಿನ ಉಪ್ಪು ಎಲ್ಲ ಹಿಡಿದಿದೆ. ಈಗ ನಾನು ಒಂದು 8-9 ಟೊಮೆಟೊ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಈಗ ಚಿಕನ್ ಜೊತೆ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಟೊಮೆಟೊ ರಸ ಬಿಡಬೇಕು. ಒಂದು 2-5 ನಿಮಿಷ ಇದನ್ನು ಈಗ ತಟ್ಟೆ ಮುಚ್ಚಿಡೋಣ. ಮತ್ತೆ ಇವಾಗ ಮತ್ತೆ ವೀಕ್ಷಕರೇ, ಈಗ ಟೊಮೆಟೊ ಚೆನ್ನಾಗಿ ಬೆಂದಿದೆ, ಅರ್ಧ ಬೆಂದಿದೆ. ಪೂರ್ತಿ ಬೇಯೋದಾದರೆ ಅದು ತುಂಬ ಕರಗೋಗ್ಬಿಡುತ್ತೆ. ಸೊ ಅರ್ಧ ಬೇಯಿಸ್ಕೊಂಡು ಈಗ ನಾನು ಮತ್ತೆ ಈಗ ಚಿಕನ್ ಮಸಾಲ ಪೌಡ್ರ್ ಹಾಕ್ತಾ ಇದ್ದೀನಿ. ಇದು ಬಂದು ನಿಮಗೆ ಹೊರಗಡೆ ಪ್ಯಾಕೆಟ್ ಸಿಗುತ್ತೆ 10 ರೂಪಾಯಿ, 2 ಪ್ಯಾಕೆಟು ನೋಡಿ, ಚಿಕನ್ ಮಸಾಲ ಪ್ಯಾಕೆಟು 2 ಪ್ಯಾಕೆಟ್ ಹಾಕ್ತಿದ್ದೀನಿ. ಹಿಂಗೆ ಇದನ್ನು ಹಾಕಿ ಒಂದು ಸತಿ ಹಿಂಗೆ ಮಿಕ್ಸ್ ಮಾಡೋಣ. ಒಂದು 2 ನಿಮಿಷ ಎಲ್ಲ ಇಳಿಬೇಕು ಎಲ್ಲ ಮಾಂಸ. ಮಾಂಸ ಎಲ್ಲ ಚೆನ್ನಾಗಿದೆ, ಕೂಡಿದೆ. ಇದ್ರ ಜೊತೆಗೆ ಮಿಕ್ಸ್ ಮಾಡಬೇಕು, ಪೌಡ್ರ್ ಬೇಗ ಇದಾಗ್ಬಿಡುತ್ತೆ. ಸೊ ಅದೇನು ಜಾಸ್ತಿ ಹೊತ್ತು ಬೇಯಿಸೋಂಥ ಅವಶ್ಯಕತೆ ಇಲ್ಲ. ಆಲ್ರೆಡಿ ಕಾದಿರೋ ಮಾಂಸದ ಜೊತೆಗೆ ನಾವು ಮಿಕ್ಸ್ ಮಾಡೋದ್ರಿಂದ ಇದು ಜಾಸ್ತಿ ಮುಚ್ಚಿಡೋಂಥ ಅವಶ್ಯಕತೆ ಏನಿಲ್ಲ. ಒಂದು 2 ನಿಮಿಷ ಹಿಂಗೆ ಸುತ್ತಿಸಿದ್ರೆ ಸಾಕು, ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಸಾಕು. ಈಗ ನೆಕ್ಸ್ಟು ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕೋಣ. ನಾನು ನಿಮ್ಗೆ ಹೇಳ್ದಂಗೆ ನೋಡಿ, ಈ ಪೇಸ್ಟು ನಾನು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಧನಿಯಾ ಪುಡಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಇಷ್ಟು ಐಟಮ್, ಕೊತ್ತಂಬರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿರೋದು, ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಅವಾಗಲೇ ನಿಮ್ಗೆ ಹೇಳಿದಾಗೆ. ಈಗ ಇದನ್ನು ಎಲ್ಲ ಬೆಂದಾದಮೇಲೆ ಈಗ ಲಾಸ್ಟಲ್ಲಿ ಇದನ್ನು ನಾನು ಹಾಕ್ತಿದ್ದೀನಿ. ಚೆನ್ನಾಗಿ ಇದನ್ನು ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಈ ಮಸಾಲೆ ಜಾರ ಸ್ವಲ್ಪ ನೀರು ಹಾಕಬೇಕು, ಜಾಸ್ತಿ ಹಾಕಬೇಕು. ಸ್ವಲ್ಪ ನೀರು ಹಾಕಿ ಇದನ್ನು ಗಟ್ಟಿ ಅಂಶನೆಲ್ಲ ತೆಗಿಬೇಕು, ಯಾಕೆಂದರೆ ನೀರು ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ಜಾಸ್ತಿ ನೀರು ಹಾಕೋಬೇಡಿ ಮಸಾಲೆ ಮಾಡಿ ಹಾಕಬೇಕಾದ್ರೆ. ಇದನ್ನು ಹಾಗೆ ಹಾಕಿ ಅಕ್ಕಿ, ಈಗ ಅಕ್ಕಿ ತೊಳ್ಕೊಂಡಿದ್ದೀನಿ ನಾನು, ಅಳತೆ ತೊಗೊಂಡಿದ್ದೀನಿ. ಈ ಲೋಟದಲ್ಲಿ ನಾನು 6-7 ಲೋಟ ತೊಗೊಂಡಿದ್ದೀನಿ ನೋಡಿ, ಈ ಲೋಟದಲ್ಲಿ 6-7 ಲೋಟ. ಇವಾಗ ನಾನು ಆ ಮಸಾಲೆ ಜೊತೆಗೆ ಅಕ್ಕಿ ಬೆರೆಸ್ತಿದ್ದೀನಿ ನೋಡಿ. ನಿಮ್ಗೆ ಹೇಳಿದ್ದೆ ನಾನು 1 ಕೆಜಿ ಮೇಲೆ ಹಾಕ್ತಿದ್ದೀನಿ ಅಂತ. ಸೊ 6-7 ಲೋಟ 1.5 ಕೆಜಿ ಒಳಗಡೆ ಬರುತ್ತೆ ಅಂದಾಜಿಗೆ, ನಮ್ಮ ಅಳತೆ ಕೈ ಅಳತೆಗೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಕ್ಕಿನ ಮಸಾಲೆ ಜೊತೆಗೆ. ಈಗ ನೀರನ್ನ ಅಳತೆ ಹಾಕ್ತಾ ಇದ್ದೀನಿ. ಈ ಲೋಟದಲ್ಲಿ 6-7 ಹಾಕಿದೆ, ಆದರೆ ನಾನು 6-7 1 ಲೋಟ ಹಾಕಿದರೆ 2 ಲೋಟ ನೀರು ಹಾಕಬೇಕು, ಆದರೆ ನಾನು ಅಷ್ಟು ಹಾಕಲ್ಲ. ಈಗ 7 ಲೋಟ ಅಂದರೆ ನಾನು 7×2=14 ನೀರು ಹಾಕಬೇಕು, ಆದರೆ 14 ಲೋಟ ಹಾಕಲ್ಲ, 12 ಲೋಟನೇ ಹಾಕ್ತೀನಿ. ಯಾಕೆ ಅಂದರೆ ನಾನು ಎಣ್ಣೆ ಸ್ವಲ್ಪ ಜಾಸ್ತಿ ಕೊಟ್ಟಿರ್ತೀನಿ, ಪ್ಲಸ್ ಈ ಅಕ್ಕಿ ತೊಳಿಬೇಕಾದ್ರೆ ನೀರು ಹೋಗಿರುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಉದ್ದುದ್ರಾಗ ಅನ್ನ ಬೇಕು ಅಂದಾಗ ನೋಡಿ ಈ ಥರ ಒಂದು 2
ಮೂರು ನಾಲ್ಕು ಐದು ಆರು ಏಳು ಲೋಟ ಆಯಿತು. ಈಗ ಎಂಟನೇ ಲೋಟ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಲೋಟ ನೀರು ಬೇಯಿಸಿದ್ದೀವಿ. ಇದನ್ನು ಚೆನ್ನಾಗಿ ತಿರುಗಿಸ್ಬೇಕು, ಯಾಕಂದರೆ ತಳ ಹಿಡಿಯುತ್ತೆ ಸ್ವಲ್ಪ. ನೀವು ನೀರಿದ್ದ ಉಳಿದ ತಕ್ಷಣ ತಳನಾರ ಇದ್ದರೆ ಈಗಲೇ ಅದನ್ನು ಒಂಚೂರು ಸಡಿಲ ಮಾಡಬೇಕು, ಅಂದರೆ ಹಂಡಿಡಿಯೋ ಥರ ಆಗಬಾರ್ದು. ಕುಡಿಬೇಕಾದ್ರೆ ಅದಕ್ಕೆ ಅದನ್ನು ಚೆನ್ನಾಗಿ ತಿರುಗಿಸ್ಬೇಕು. ತಿರುಗಿಸಿ ಕುದಿಯೋಕ್ಕೆ ಇವಾಗೆಲ್ಲ ಹಾಕಿದೆ ವೀಕ್ಷಕರೇ. ಅಕ್ಕಿ ಹಾಕಿದ್ಮೇಲೆ ಸ್ಮೆಲ್ ಬರ್ತಾ ಇದೆ, ಕುದೀತಾ ಇದೆ, ಅನ್ನ ಕುದೀತಾ ಇದೆ. ಸೊ ಅನ್ನ ಕುದೀತಾ ಇರೋದನ್ನು ನಾವೀಗ ಸ್ವಲ್ಪ ಹೀಗೆ ತಿರುಗಿಸ್ಬೇಕು. ಯಾಕೆ ಅಂದರೆ ಒಂದೇ ಕಡೆ ಇದ್ದರೆ ಅನ್ನ ಬೇಯಲ್ಲ. ಸೊ ಹೀಗೆ ನಾವು ಮಿಕ್ಸ್ ಮಾಡಿದಾಗ ಎಲ್ಲ ಕಡೆ ಚೆನ್ನಾಗಿ ಅನ್ನ ಸ್ಪ್ರೆಡ್ ಆಗುತ್ತೆ, ಅಕ್ಕಿ ಮತ್ತು ಅನ್ನ ಚೆನ್ನಾಗಿ ಬೇಯೋಕ್ಕೆ ಈಸಿ ಆಗುತ್ತೆ. ಈಗ ಕುದಿಬೇಕಾದ್ರೆ ಇದನ್ನು ಹೀಗೆ ತೆಗೆದು ತಿರುಗಿಸ್ಬೇಕು ಚೆನ್ನಾಗಿ, ಯಾಕಂದರೆ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಒಂದೇ ಕಡೆ ಬೇಯ್ತಾ ಇದ್ರೆ. ಸೊ ಹಿಂಗೆ ಮಾಡೋದ್ರಿಂದ ನೀವು ಸ್ವಲ್ಪ ಅದು ತಳ ಹಿಡಿಯೋಕ್ಕೆ ಕಮ್ಮಿ ಚಾನ್ಸಸ್ ಇರುತ್ತೆ. ಸೊ ಈಗ ನೋಡಿ, ನೀವು ನೋಡ್ತಾ ಇದ್ದೀರಾ ಈಗ ಕುದಿ ಬಂದಿದೆ, ಅದು ಕುದಿತಾ ಇದೆ. ಸೊ ಈಗ ನಾವೇನು ಮಾಡಬೇಕು ಇದನ್ನು ಅಂದರೆ, ಒಂದು ಕುದಿ ಬಂದಮೇಲೆ ಈಗ ನಾವು ಅಳತೆ ನೀರಿರೋದ್ರಿಂದ ಇಷ್ಟೇ ನೀರಲ್ಲಿ ಅನ್ನ ನಾವು ಮಾಡಬೇಕು. ಸೊ ಜಾಸ್ತಿ ಕುದಿತಾ ಇದ್ದರೆ ನೀರು ಕಮ್ಮಿ ಆಗಿಬಿಡುತ್ತೆ. ಆವಾಗ ನಾವೇನು ಮಾಡ್ತೀವಿ, ಇದನ್ನು ತಿರುಗಿಸಾಗಿದೆ ಈಗ ಸಿಮ್ಮ ಅಂದರೆ ಪೂರ್ತಿ ಸ್ಟೌನ ಕಮ್ಮಿ ಮಾಡ್ಕೊಂಡಿದ್ದೀನಿ, ಲಾಸ್ಟ್ಗೆ ಸಿಮ್ಗಿಟ್ಟಿದ್ದೀನಿ. ಸಿಮ್ಗಿಟ್ಟು ಇದೇ ಮೋಡಲ್ಲಿ ಇದನ್ನು ತಟ್ಟೆ ಮುಚ್ಚಿ ಬಿಟ್ಬಿಡ್ತೀನಿ. ಈ ಥರ ಒಂದು ಹಾಫ್ ಆನ್ ಅವರ್ ಇಲ್ಲ ಟ್ವೆಂಟಿ ಮಿನಿಟ್ಸ್ ಹಿಂಗೆ ದಮ್ ಕಟ್ಟಬೇಕು, ದಮ್ ಕಟ್ಟಿ ಮುಚ್ಚಿ ಬಿಟ್ಬಿಡ್ಬೇಕು. ಅದೇ ಅದರಲ್ಲೇ ಅನ್ನ ಬೇಯಬೇಕು. ಇವಾಗ ಅನ್ನನ ದಮ್ ಕಟ್ಟಿರೋದನ್ನು ಒಂದ್ಸತಿ ಮಧ್ಯ ತಿರುಗಿಸ್ಬೇಕು, ನೋಡೋಣ ಹೇಳಿದೆ ಅಂತ. ಓ ವಾವ್, ನೋಡಿ ಸ್ಟೀಮ್ ಹೆಂಗೆ ಬಂದಿದೆ. ಅನ್ನ ಇನ್ನೊಂದು ಸ್ವಲ್ಪ ಅರಳಬೇಕು. ಸೊ ಒಳಗಡೆ ತಳ ಹಿಡಿಬಾರ್ದು ಅಂದರೆ ಒಂದ್ಸತಿ ತಿರುಗಿಸಿ ಇದನ್ನು ತಿರ್ಗಾ ಮತ್ತೆ ಬಿಡಬೇಕು. ಎಲ್ಲ ಕಡೆ ಅನ್ನ ಬೇಯಬೇಕಲ್ವ, ಸೊ ಹಾಗಾಗಿ ವೀಕ್ಷಕರೇ ಈಗ ದಮ್ ಬಿರಿಯಾನಿ ರೆಡಿ ಇದೆ, ನೋಡೋಣ ಬನ್ನಿ. ವಾವ್, ಅನ್ನ ಚೆನ್ನಾಗಾಗಿದೆ ನೋಡಿ ನೋಡಿ. ಈಗ ಅನ್ನ ಹೆಂಗಾಗಿದೆ, ಉದ್ದುದ್ರಾಗಿ ಚೆನ್ನಾಗಾಗಿದೆ. ಹ್ಞೂ, ನೋಡಿದ್ರ ಅನ್ನ ಹೇಗಾಗಿದೆ ಈ ಥರ. ಈಗ ಇದು ಬಡಿಸಿ ಸವಿಯೋದಕ್ಕೆ ರೆಡಿ ಇದೆ. ಗೈಸ್, ನಮ್ಮ ಬಿರಿಯಾನಿ ಇವಾಗ ರೆಡಿ ಆಗಿದೆ. ಸೊ ಟೇಸ್ಟ್ ಮಾಡೋಣ. ಆಸಮ್. ನೀವು ಕೂಡ ಮನೇಲಿ ಟ್ರೈ ಮಾಡಿ.